ಜೋಶ್ ಇದೆಯಾ? ಇದ್ರೆ ನನ್ನ ಜೊತೆ ಮುಷ್ಟಿ ಕಟ್ಟಿ ಜೋರಾಗಿ ಹೇಳಿ. ಎಲ್ಲರೂ ಕೈ ಎತ್ತಿ. ಭಾರತ್ ಮಾತಾ ಕೀ ಜೈ! ಭಾರತ್ ಮಾತಾ ಕೀ ಜೈ! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ವೇದಿಕೆ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ ಉದ್ಘಾಟನೆಯನ್ನು ನೆರವೇರಿಸಿ ಕೇವಲ ರೈಲ್ವೆ ಕನೆಕ್ಟಿವಿಟಿ ಮಾತ್ರ ಅಲ್ಲ ಹೃದಯದ ಜೊತೆಗೆ ಕನೆಕ್ಟ್ ಮಾಡಿದಂತ ಅಶ್ವಿನಿ ವೈಷ್ಣವ ಅವರೇ ನಮ್ಮ ನಾಡಿನ ಅಪರೂಪದ ರಾಜಕಾರಣಿ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರೇ ಪ್ರಕೋಷ್ಠದ ಸಂಯೋಜಕರಾದಂತ ಭಾನುಪ್ರಕಾಶ್ ಅವರೇ ಸಹಸಂಯೋಜಕರಾದ ಶಿವಯೋಗಿ ಸ್ವಾಮಿ ಅವರೇ ಜಯತೀರ್ಥ ಕಟ್ಟಿ ಅವರೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಸಂಚಾಲಕರುಗಳೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿರತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಕಾರ್ಯಕರ್ತ ಬಂಧುಗಳೇ ಮಾಧ್ಯಮ ಮಿತ್ರರೇ ಒಂದು ಕಾಲ ಇತ್ತು ನಾವು ಬಿಜೆಪಿ ಸಭೆನ ಚಾಮರಾಜಪೇಟೆಯ ನಾಲ್ಕು ಗೋಡೆಯೊಳಗೆ ಕಲ್ಯಾಣ ಮಂಟಪದಲ್ಲಿ ಸಭೆ ಮಾಡುತ್ತಿದ್ವಿ ಈಗ ಬಿಜೆಪಿ ಸಭೆಯಲ್ಲ ಇಲ್ಲಿ ನಡೆಯತಾ ಇರೋದು ಬಿಜೆಪಿಯ ಪ್ರಕೋಷ್ಠ ಸಭೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಾಮರ್ಥ್ಯ ಎಲ್ಲೆವರೆಗೂ ಬೆಳೆದಿದೆ ಅನ್ನೋದಕ್ಕೆ ಈ ಪ್ರಕೋಷ್ಠಗಳ ಸಭೆ ಇವತ್ತು ಸಾಕ್ಷಿಯಾಗಿದೆ ಹತ್ತು ಜನರಿಂದ ಪ್ರಾರಂಭವಾದ ಪಾರ್ಟಿ 1951 ರಲ್ಲಿ ಒಬ್ಬ ಎಂಪಿ ಇಲ್ಲ ಒಬ್ಬ ಎಂಎಲ್ಎ ಇಲ್ಲ ಕೇವಲ 10 ಜನರಿಂದ ಪ್ರಾರಂಭವಾದ ಪಾರ್ಟಿ ಇವತ್ತು 16 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಅತಿ ಹೆಚ್ಚು ಸಂಸದರು ಅತಿ ಹೆಚ್ಚು ಶಾಸಕರು ಅತಿ ಹೆಚ್ಚು ಸದಸ್ಯತ್ವ ಅತಿ ಹೆಚ್ಚು ಕಾರ್ಯಕರ್ತರ ಪಡೆಯನ್ನು ಹೊಂದಿರುವಂತ ಪಾರ್ಟಿ ಯಾವುದದು ಯಾವುದದು ನಮ್ಮ ಬಿಜೆಪಿ ಇಷ್ಟಾದ ಮೇಲೂ ಯಾರಿಗಾದರೂ ನಾನೇ ಮುಖ್ಯಮಂತ್ರಿ ಅಂತ ಅನಿಸಿದ್ರೆ ಅದಕ್ಕೆ ತಿರುಕನ ಕನಸು ಅಂತ ಕರಿಬಹುದಲ್ವಾ ಏನ್ ಕನಸು ಅಂತ ಹೇಳಬಹುದು ಜೋರಾಗಿ ಹೇಳಿ ಏನ್ ಕನಸು ಅಂತ ಹೇಳಬಹುದು ಎಲ್ಲೆವರೆಗೆ ನಮ್ಮ ಕಾರ್ಯಕರ್ತರು ಹೆಗಲ ಮೇಲೆ ಪಕ್ಷವನ್ನ ಹೊತ್ತುಕೊಂಡು ಕೆಲಸ ಮಾಡ್ತಾರೋ ಅಲ್ಲೇವರೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸುವ ತಾಕತ್ತು 100 ಜನ ಸಿದ್ದರಾಮಯ್ಯ ಡಿ ಕೆ ಸುಂಕುಮಾರ್ ಬಂದರೂ ಕೂಡ ಆಗುತ್ತಾ 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 ಆಗೋದಿಲ್ಲ ಯಾಕೆಂದ್ರೆ ನಮ್ಮ ತಾಕತ್ತಿರೋದು ಇಲ್ಲಿರುವ ಒಬ್ಬೊಬ್ಬ ಕಾರ್ಯಕರ್ತರಲ್ಲಿ ನಮ್ಮ ಪಕ್ಷದ ತಾಕತ್ತಿದೆ ಅದನ್ನು ಎದುರಿಸುವ ತಾಕತ್ತು ಯಾರಿಗೂ ಇಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೇವಲ ಅಧಿಕಾರ ನಡೆಸೋದನ್ನ ಗುರಿಯಾಗಿ ಇಟ್ಕೊಂಡಿಲ್ಲ ಅಟಲ್ ಜಿ 98 ರಲ್ಲಿ ಪ್ರಧಾನಮಂತ್ರಿ ಆದರು ದೇಶವನ್ನು ಜೋಡಿಸೋ ಕೆಲಸ ಮಾಡಿದ್ರು ಆಲ್ ಕನೆಕ್ಟಿವಿಟಿ ಏರ್ ಕನೆಕ್ಟಿವಿಟಿ ರೈಲ್ವೆ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಸುವರ್ಣ ಚತುಷ್ಪಥ ಹೆದ್ದಾರಿ ಯಾವ ಪಕ್ಷದ ಸರ್ಕಾರ ಪ್ರಾರಂಭ ಮಾಡಿದ್ದು ಬಿಜೆಪಿ ಸರ್ಕಾರ ಗ್ರಾಮ ಸಡಕ್ ಯೋಜನೆ ಯಾವ ಪಕ್ಷದ ಸರ್ಕಾರ ಪ್ರಾರಂಭ ಮಾಡಿದ್ದು ಬಿಜೆಪಿ ಪ್ರಾರಂಭ ಮಾಡಿದ್ದು ಟೆಲಿವಿಷನ್ ಕನೆಕ್ಟಿವಿಟಿ ಟೆಲಿಫೋನ್ ಕನೆಕ್ಟಿವಿಟಿ ಕನೆಕ್ಟಿವಿಟಿಯನ್ನ ಬಲಗೊಳಿಸುವ ಕೆಲಸವನ್ನು ಅಟಲ್ ಜಿ ಮಾಡಿದ್ರೆ
ದೇಶದ ಜನರನ್ನ ಜೋಡಿಸುವ ಕೆಲಸವನ್ನ ಸಬ್ಕಾ ಸಾಥ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದ ಮೂಲಕ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ದೇಶದ 140 ಕೋಟಿ ಜನರನ್ನ ಜೋಡಿಸುವ ಕೆಲಸ ಮಾಡ್ತಿದ್ದಾರೆ. ಬಂಧುಗಳೇ, ಅದೆಷ್ಟು ಸುಧಾರಣೆಗಳು ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಆಗಿದ್ದಾವೆ. ಒನ್ ರ್ಯಾಂಕ್ ಒನ್ ಪೆನ್ಷನ್, ಇಲ್ಲಿ ದೇಶಭಕ್ತ ಮಾಜಿ ಸೈನಿಕರು ಕೂತಿದ್ದಾರೆ ಇಲ್ಲಿ. ಒನ್ ರ್ಯಾಂಕ್ ಒನ್ ಪೆನ್ಷನ್ ಜಾರಿಗೆ ತಂದ ಸರ್ಕಾರ ಯಾವುದು? ಯಾರು ತಂದಿದ್ದು? ಒನ್ ನೇಷನ್ ಒನ್ ರೇಷನ್ ಜಾರಿಗೆ ತಂದಿದ್ದಾರು? ರೇರಾ ಕಾಯ್ದೆ ಜಾರಿಗೆ ತಂದಿದ್ದಾರು? ಜಿಎಸ್ಟಿ ಜಾರಿಗೆ ತಂದಿದ್ದಾರು? ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಜಾರಿಗೆ ತಂದಿದ್ದಾರು? ಡಿಮಾನಿಟೈಸೇಷನ್ ಯಾರು ಜಾರಿಗೆ ತಂದಿದ್ದು? ಅಷ್ಟು ಮಾತ್ರ ಅಲ್ಲ, ಕಿಸಾನ್ ಸಮ್ಮಾನ್ ಯೋಜನೆ ಮೋದಿಯವರ ಕೊಡುಗೆ, ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೋದಿಯವರ ಕೊಡುಗೆ. ಯಾರ್ಯಾರಿಗೆ ಕೋವಿಡ್ ವ್ಯಾಕ್ಸಿನ್ ಆಗಿದೆ ಕೈಯೆತ್ತಿ? ಯಾರಾದರೂ ಒಂದು ರೂಪಾಯಿ ದುಡ್ಡು ಕೊಟ್ರ? ದುಡ್ಡು ಕೊಟ್ರ? ಒಂದು ರೂಪಾಯಿ ಕೊಟ್ರ? ಒಂದಲ್ಲ, ಎರಡಲ್ಲ, ಮೂರನೇ ಬಾರಿಗೆ ಬೂಸ್ಟರ್ ಡೋಸ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಒಂದು ರೂಪಾಯಿ ಕಾಸು ಖರ್ಚಿಲ್ಲದೆ. ಇವತ್ತು ನಾನು ಬೆಳಗ್ಗೆ ಪೇಪರ್ ನೋಡಿದೆ, ಚೀನಾದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರ ಸಾವು ಕೋವಿಡ್ ಕಾರಣಕ್ಕೆ. ಮಾಡಿದ್ದುಣ್ಣೋ 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 ಅದು ಆ ದೇಶದ ಸ್ಥಿತಿ. ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ, ಅದಕ್ಕೆ ಕಾರಣ, ಅದಕ್ಕೆ ಕಾರಣ ಮೋದಿಯವರು ಜನರ ಹೃದಯದಲ್ಲಿದ್ದಾರೆ. ಗುಜರಾತ್ನಲ್ಲಿ 182 ಸೀಟಿಗೆ ಬಿಜೆಪಿ ಗೆದ್ದಿದ್ದೆಷ್ಟು? 156. ಎಷ್ಟು ಸೀಟು ಜೋರಾಗೇಳಿ, ಎಷ್ಟು ಸೀಟು? ಸಿದ್ದರಾಮಯ್ಯನವ್ರಿಗೆ ಕೇಳೋಂಗೆ ಹೇಳಿ, ಎಷ್ಟು ಸೀಟು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳಿ, ಎಷ್ಟು ಸೀಟು? ಕಾಂಗ್ರೆಸ್ ಗೆದ್ದಿದ್ದು? ಕಾಂಗ್ರೆಸ್ ಗೆದ್ದಿದ್ದು 17 ಸೀಟು. ಐರನ್ ಲೆಗ್ ಹೋಗಕ್ ಮುಂಚೆ 77 ಸೀಟು, ಐರನ್ ಲೆಗ್ ಹೋದ ಮೇಲೆ 17 ಸೀಟು. ಇದು ಕಾಂಗ್ರೆಸ್ ಸ್ಥಿತಿ. ಉತ್ತರ ಪ್ರದೇಶದಲ್ಲಿ 399 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರು, ಠೇವಣಿ ನಷ್ಟ ಆಗಿದ್ದು ಕಾಂಗ್ರೆಸ್ಸಿಂದು ಬರೇ 387 ಸ್ಥಾನಗಳಲ್ಲಿ. ಎಷ್ಟರಲ್ಲಿ? 399 ಸ್ಪರ್ಧೆ ಮಾಡಿದ್ದು, ಠೇವಣಿ ನಷ್ಟ ಆಗಿದ್ದು 387 ಸ್ಥಾನಗಳಲ್ಲಿ. ಈಗ ಹೇಳಿ ಕಡೆಗೆ ಅವರೇ, ಈಗ ಹೇಳಿ, ಕರ್ನಾಟಕದಲ್ಲಿ ನೀವು ಕಾಣುತ್ತಿರೋದು ಯಾವ ಕನಸು? ಯಾವ ಕನಸು ಜೋರಾಗಿ ಹೇಳಿ, ಯಾವ ಕನಸು? ಯು ಪಿಯಲ್ಲಿ ಡೆಪಾಸಿಟ್ ಜಪ್ತಿ ಆಯಿತು, ಗುಜರಾತ್ನಲ್ಲಿ 17 ಸ್ಥಾನ ಮಾತ್ರ ಗೆದ್ದಿದ್ದು. ಒಂದು ಸರಿ ಹಿಂಗಂದ್ರೆ 17ರಲ್ಲಿ ಎಷ್ಟು ಖಾಲಿ ಆಗ್ತೋ ಗೊತ್ತಿಲ್ಲ. ಹೆಂಗಂದ್ರೆ ಜೋರಾಗೇಳಿ, ಹೆಂಗಂದ್ರೆ? ಹಿಂಗಂದ್ರೆ ಎಷ್ಟು ಖಾಲಿ ಆಗ್ತೋ ಗೊತ್ತಿಲ್ಲ. ಹಿಂಗಿರೋದು ಗೊತ್ತಲ್ಲ ಅಂದ್ರೆ ಸಾಕು, ಎಷ್ಟು ಖಾಲಿ ಆಗ್ತೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಜಾತಿವಾದದ ರಾಜಕಾರಣ ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಮಾಡಿದ್ದು ರಾಷ್ಟ್ರವಾದದ ರಾಜಕಾರಣ, ಹಿಂದುತ್ವದ ರಾಜಕಾರಣ, ವಿಕಾಸವಾದದ ರಾಜಕಾರಣ. ಹಿಂದುತ್ವದ ರಾಜಕಾರಣದ ಜೊತೆಗಿದ್ದೀವಿ ಅನ್ನೋರು ಕೈ ಮೇಲೆತ್ತಿ. ನಮ್ ತಾಕತ್ತಿರೋದು ಇಲ್ಲಿ, ನಮ್ ತಾಕತ್ತಿರೋದೆಲ್ಲಿ? ನಮ್ ತಾಕತ್ತಿರೋದು ಇಲ್ಲಿ. ಅಭಿವೃದ್ಧಿ ರಾಜಕಾರಣ ಬೇಕು ಅನ್ನೋರು ಕೈ ಎತ್ತಿ.
ನಮ್ ತಾಕತ್ ಇರೋದು ಇಲ್ಲಿ, ನಮ್ ತಾಕತ್ ಇರೋದು ಅಭಿವೃದ್ಧಿ ರಾಜಕಾರಣದಲ್ಲಿ, ನಮ್ ತಾಕತ್ ಇರೋದು ಹಿಂದುತ್ವದ ರಾಜಕಾರಣದಲ್ಲಿ. ಮನೆ ಹಾಳು ಮಾಡುವ ಜಾತಿ ಒಡೆಯುವ ರಾಜಕಾರಣದಲ್ಲಿ ಅಲ್ಲ ಸಿದ್ದರಾಮಯ್ಯನವರೇ, ಅಲ್ಲ ಸಿದ್ದರಾಮಯ್ಯನವರೇ. ನೀವು ನಿನ್ನೆ ಬೆಳ್ತಂಗಡಿಲಿ ಒಂದು ಮಾತು ಹೇಳಿದ್ದೀರಿ, ನಾನು ಶುದ್ಧ ಹಿಂದೂ, ಸಿ ಟಿ ರವಿ ಮತೋಂದ ಹಿಂದೂ. ನಾನು ಕೇಳಕ್ಕೆ ಬಯಸ್ತೇನೆ, ನಿಮ್ಮ ತಂದೆಯವರು ನೀವು ಶುದ್ಧ ಹಿಂದೂ ಹಿಂದೂ ಆಗಲಿ ಅಂತ ಸಿದ್ದರಾಮಯ್ಯ ಅಂತ ಹೆಸರಿಟ್ಟರು, ನೀವ್ಯಾಕೆ ಹಿಂಗಾದ್ರಿ? ನಿಮ್ಮ ತಂದೆಯವರ ಆತ್ಮ ವಿಲವಿಲವಿಲ ಒದ್ದಾಡ್ತಿರ್ಬೋದು, ಇಂಥವನಿಗೆ ಇಂಥ ಹೆಸರಿಟ್ಬಿಟ್ನಲ್ಲ ಅಂತ. ಅದಕ್ಕೆ ನೀವೆಲ್ಲ ಇಟ್ಟ ಹೆಸರೇನು, ನೀವೆಲ್ಲ ಇಟ್ಟ ಹೆಸರೇನು? ಸಿದ್ದರಾಮಯ್ಯನವರೇ, ನಾನಿಟ್ಟಿದ್ದಲ್ಲ, ಯಾರಿಟ್ಟಿದ್ದು? ರಾಜ್ಯದ, ಯಾರಿಟ್ಟಿದ್ದು? ರಾಜ್ಯದ ಜನ ಇಟ್ಟಿದ್ದು. ನಿಮ್ದೇ ಸ್ಟೈಲ್ ಅಲ್ಲಿ, ನನ್ನ ಸ್ಟೈಲ್ ಅಲ್ಲ. ನೀವ್ ಹೇಳ್ತೀರಲ್ಲ, ನಾನಿಟ್ಟಿದ್ದಲ್ಲ, ರಾಜ್ಯದ ಜನ ಕರೀತಾರೆ. ನಿಮಗೂ ಕರಿತಿರೋದು ಹಾಗೆ, ಯಾರು ಕರಿತಿರೋದು? ರಾಜ್ಯದ ಜನ ಕರಿತಿರೋದು. ಯಾಕೆ ಗೊತ್ತಾ? ಕನ್ನಡದ ಆಡಳಿತದ ಭಾಷೆಯ ಬದಲಿಗೆ ಕರ್ನಾಟಕದಲ್ಲಿ ಪರ್ಷಿಯನ್ ಭಾಷೆಯನ್ನ ಹೇರಿದ ಮತಾಂಧ ಯಾರು? ಪರ್ಷಿಯನ್ ಭಾಷೆಯನ್ನು ಹೇರಿದ ಮತಾಂಧ ಯಾರು? ಟಿಪ್ಪು ಜಯಂತಿಯನ್ನು ಆಚರಿಸಿದಂತ ದೊಡ್ಡ ಮತಾಂಧ ಯಾರು? ದೊಡ್ಡ ಮತಾಂಧ ಯಾರು? ಶುದ್ಧ ಅಂತ ಹೇಳ್ಕೊಳ್ಳೋದಕ್ಕೂ ಶುದ್ಧತೆ ಇರಬೇಕು ಸಿದ್ದರಾಮಯ್ಯನವರೇ. ಬೆರಕೆ ರಾಜಕಾರಣ ಮಾಡುವವರು ಬೆರಕೆ ರಾಜಕಾರಣಿ ಆಗ್ತಾರೆ ಹೊರತು ಶುದ್ಧ ಆಗಕ್ಕೆ ಸಾಧ್ಯ ಇಲ್ಲ, ಶುದ್ಧ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಕೇಳ್ತೇನೆ, ಮೋದಿಯವರು ಜನ್ಧನ್ ಖಾತೆ ಕೊಟ್ರು, ಜಾತಿ ಮುಖ ನೋಡ್ಕೊಟ್ರ? ಜೋರಾಗೇಳಿ, ಜಾತಿ ಮುಖ ನೋಡ್ಕೊಟ್ರ? ಬ್ಯಾಂಕ್ ಖಾತೆಗೆ ದುಡ್ಡು ಹಾಕಿದ್ರು, ಜಾತಿ ಮುಖ ನೋಡಿ ದುಡ್ಡು ಹಾಕಿದ್ರ? ಕಿಸಾನ್ ಸಮ್ಮಾನ್ ಯೋಜನೆ ದುಡ್ಡು ಕೊಟ್ರು, ಜಾತಿ ಮುಖ ನೋಡಿದ್ರ? ಗರೀಬಿ ಕಲ್ಯಾಣ ಅನ್ನ ಯೋಜನೆ ರೇಷನ್ ಕೊಟ್ರು, ಜಾತಿ ಮುಖ ನೋಡಿದ್ರ? ಬೀದಿ ಬದಿಯ ಕಾರ್ಮಿಕರಿಗೆ ನೆರವಿಗೆ 10,000 ರೂಪಾಯಿ ಅವ್ರ ಖಾತೆಗೆ ಹಣ ಕೊಟ್ರು, ಜಾತಿ ಮುಖ ನೋಡಿದ್ರ? ಎಲ್ಲೂ ಜಾತಿ ಮುಖ ನೋಡದೇ ಇರುವ ನರೇಂದ್ರ ಮೋದಿಯವರ ನೇತೃತ್ವದ ಶುದ್ಧ ಹಿಂದೂ ಆಗಿ ಸಿ ಟಿ ರವಿ ಇಲ್ಲಿ ಕೂತಿರೋ ಒಬ್ಬೊಬ್ರು ಇದ್ದಾರೆ. ಯಾರು ಮತಾಂಧ ಅಂತ ಬಿಡಿಸಿ ಹೇಳಲ್ಲ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಮಕ್ಕಳ ಪ್ರವಾಸ ಭಾಗ್ಯ ಅಂತ ಒಂದು ಯೋಜನೆ ತಂದಿದ್ರು. ಏನು ಯೋಜನೆ? ಮಕ್ಕಳ ಪ್ರವಾಸ ಭಾಗ್ಯ. ಎಲ್ಲ ಮಕ್ಕಳು ಟೂರ್ ಹೋಗೋ ಯೋಜನೆ ಅಲ್ಲ ಅದು, ಕೆಲವು ಜಾತಿಯ ಮಕ್ಕಳು ಮಾತ್ರ ಟೂರ್ ಹೋಗುವ ಯೋಜನೆ ಅದು, ಕೆಲವು ಜಾತಿ ಮಕ್ಕಳು ಮಾತ್ರ ಪ್ರವಾಸ ಹೋಗುವ ಯೋಜನೆ. ಮಕ್ಕಳನ್ನ ದೊಡ್ಡವರು ಏನಂತ ಕರೀತಾರೆ? ಮಕ್ಕಳು ದೇವರಿದ್ದಂಗೆ ಅಂತ ಕರೀತಾರೆ. ಏನಿದ್ದಂಗೆ ಅಂತ ಕರೀತಾರೆ? ದೇವರಿದ್ದಂಗೆ ಅಂತ ಕರೀತಾರೆ. ಮಕ್ಕಳ ಮನಸ್ಸಿನಲ್ಲೂ ಜಾತಿ ವಿಷ ಬೀಜ ಬಿತ್ತಿದಂಥವ್ರನ್ನ ಏನಂತ ಕರಿಬೇಕು? ಏನಂತ ಕರಿಬೇಕು? ಜಾತಿವಾದಿ ಅಂತ ಕರಿಬೇಕು. ಮಕ್ಕಳ ಮನಸ್ಸಿನಲ್ಲೂ ಜಾತಿ ವಿಷಯ ಬೀಜ ಬಿತ್ತಿದಂತ ಕುಖ್ಯಾತಿ ಯಾರ್ದು? ಯಾರ್ದು ಕುಖ್ಯಾತಿ? ಸಿದ್ದರಾಮಯ್ಯನವ್ರದ್ದು ಕುಖ್ಯಾತಿ. ಅವ್ರು ಹೇಳಿ, ನಾನು ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆ ತಂದಿರಲಿಲ್ಲ, ಅದರಲ್ಲಿ ಜಾತಿ ಕಾಲಮ್ಮು ಜಾತಿ ಆಧರಿಸಿ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗುವಂತ ಯೋಜನೆ ಇರಲಿಲ್ಲ ಅಂತ ಹೇಳ್ತಾರ? ಅದು ಮಕ್ಕಳ ಮನಸ್ಸಿನಲ್ಲಿ ಜಾತಿ ವಿಷಬೀಜ ಬಿತ್ತಿದ್ರೆ, ಮಕ್ಕಳ ಮನಸ್ಸಿನಲ್ಲಿ ಜಾತಿ ವಿಷಬೀಜ ಬಿತ್ತಿದ್ರೆ ಇನ್ನೊಂದು ಶಾದಿ ಭಾಗ್ಯ ಅಂತ ಒಂದು ತಂದಿದ್ರು. ಯಾವ ಭಾಗ್ಯ? ಯಾವ ಭಾಗ್ಯ ಅದು? ಜೋರಿಗೆ, ಯಾವ ಭಾಗ್ಯ? ಶಾದಿ ಭಾಗ್ಯ ಅಂತ ತಂದಿದ್ರು. ಎಲ್ಲರಿಗೂ ಮದುವೆ ಮಾಡೋ ಯೋಜನೆನಾದು? ಎಲ್ಲರಿಗೂ ಮದುವೆ ಮಾಡೋ ಯೋಜನೆನಾದು? ಅಂದ್ರೆ
ಒಂದು ಜಾತಿಯ ಜನರಿಗೆ ಮಾತ್ರ ಶಾದಿ ಭಾಗ್ಯ ಘೋಷಣೆ ಮಾಡಿದವ್ರನ್ನ ಮತಾಂಧ ಅಂತ ಕರೀದಲೇನೆ ಏನಂತ ಕರಿಬೇಕು? ಮತಾಂಧತೆಯ ರಾಜಕಾರಣ ಮಾಡಿದ್ದು ನಾನಲ್ಲ ಸಿದ್ದರಾಮಯ್ಯನವರೇ, ನೀವು ಮತಾಂಧತೆಯ ರಾಜಕಾರಣ ಮಾಡಿದವರು. ಈ ಗಾದೆ ನಿಮ್ಗೆ ಅನ್ವಯ ಆಗುತ್ತೆ. ತಾನು ಕಳ್ಳ ಪರರನ್ನ ನಂಬ, ನಾನು ತಾನು ಕಳ್ಳ ಪರರನ್ನ ನಂಬ. ನೀವು ಮತಾಂಧತೆಯ ರಾಜಕಾರಣ ಮಾಡಿದ್ದು, ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರತಕ್ಕಂಥದ್ದು ಸಬ್ಕಾ ಸಾಥ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ರಾಜಕಾರಣ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಮತಾಂಧತೆಯ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು. ಈ ವೇದಿಕೆಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಬಿ ಎಲ್ ಸಂತೋಷ್ ಅವರನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಮತಾಂಧತೆಯ ರಾಜಕಾರಣ ಮಾಡೋರು ಅವರು. ಇನ್ನ ಡಿ ಕೆ ಶಿವಕುಮಾರ್ ಅಣ್ಣ ಒಂದ್ಸರಿ ಏನ್ ಹೇಳಿದೆ, ನೀವು ಡಿ ಜೆ ಹೇಳಿ ಕೆ ಜಿ ಹೇಳಿ ಬೆಂಕಿ ಹಾಕಿದಾಗ ಪಾದ್ರಾಯನ್ಪುರದಲ್ಲಿ ಪೊಲೀಸರ ಮೇಲೆ, ಅಂಗನವಾಡಿ ಕಾರ್ಯಕರ್ತರ ಮೇಲೆ, ನರ್ಸ್ಗಳ ಮೇಲೆ ದೌರ್ಜನ್ಯ ನಡೆಸಿದವ್ರನ್ನ ದೇ ಆರ್ ಆಲ್ ಏನ್ ಹೇಳಿದ್ದು, ದೇ ಆರ್ ಆಲ್ ಬ್ರದರ್ಸ್. ಈಗ ಕುಕ್ಕರ್ ಬಾಂಬಿನವ್ರ ಮೇಲೆ ಪ್ರೀತಿ ಹುಟ್ಟುಬಿಟ್ಟಿದೆ. ಯಾರ ಮೇಲೆ ಪ್ರೀತಿ? ಏನ್ ಶಿವಕುಮಾರ್ ಅಣ್ಣ, ಬಿರಿಯಾನಿ ಮಾಡಕ್ ತಗೊಂಡು ಹೋಗ್ತಿದ್ದ ಕುಕ್ಕರು ಅಂತ ಅನ್ಕೊಂಡ್ಬಿಟ್ಟಿದೀಯ ನೀನು? ಬಿರಿಯಾನಿ ಮಾಡಕ್ಕೆಲ್ಲ ತಗೊಂಡು ಹೋಗ್ತಿದ್ದು, ಬ್ಲಾಸ್ಟ್ ಮಾಡಕ್ಕೆ ತಗೊಂಡು ಹೋಗ್ತಿದ್ದವರು. ಅವ್ರ ಬಗ್ಗೆ ಮುರುಕದ ಮಾತಾಡ್ತಿರಲ್ಲ. ನಿಮ್ ಕೈನಲ್ಲಿ ಅಧಿಕಾರ ಕೊಟ್ರೆ ಕರ್ನಾಟಕ ಉಳಿಯುತ್ತಾ? ಉಳಿಯುತ್ತಾ? ಮನೆ ಹಾಗೂ ಕಾಂಗ್ರೆಸ್ನವ್ರ ಕೈಗೆ ಅಧಿಕಾರ ಕೊಟ್ರೆ ಕರ್ನಾಟಕ ಉಳಿಯುತ್ತಾ? ಜೋರಗೇಳಿ, ಉಳಿಯುತ್ತಾ? ಕೊಡ್ತೀರಾ ಅವ್ರಿಗೆ ಅಧಿಕಾರನ? ಕೊಡ್ತೀರಾ ಅಧಿಕಾರನ? ಮನೆ ಹಾಳು ರಾಜಕಾರಣ ಮಾಡ್ತಿರೋದು ನೀವು, ಮತಾಂಧತೆಯ ರಾಜಕಾರಣ ಮಾಡ್ತಿರೋದು ನೀವು, ಜಾತಿ ರಾಜಕಾರಣ ಮಾಡಿದ್ದು ನೀವು. ನಾನು ನಿಮಗೆ ಕೇಳಕ್ ಬಯಸ್ತೇನೆ, ಕರ್ನಾಟಕದಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ ಪಾರ್ಟಿ ಯಾವ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿ. ಕನಕದಾಸ ಜಯಂತಿ ರಜೆ ಕೊಟ್ಟ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ವಾಲ್ಮೀಕಿ ಜಯಂತಿ ರಜೆ ಕೊಟ್ಟ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ರಾಜಕಾರಣ ಮಾಡ್ತಿರೋ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನೀವು ಮಾಡಿದ್ದು ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಸಿಂಪತಿ, ದನಗಳ್ಳರ ಬಗ್ಗೆ ಮರುಕ, ಮತಾಂತರ ರಾಜಕಾರಣ ಮಾಡೋರಿಗೆ ಬೆಂಬಲ, PFI ಕೇಸ್ನ ವಾಪಸ್ ತಗೊಂಡ್ರಲ್ಲ ಸಿದ್ದರಾಮಯ್ಯನವರೇ, ಯಾವ ನಂಟಿಸ್ತಾನ ನಿಮ್ದು? ನೀವು ಶುದ್ಧ ಹಿಂದೂ ಆಗಿದ್ರೆ ಭಯೋತ್ಪಾದಕರಿಗೆ ಬೆಂಬಲಿಸುವಂತ PFI ಮೇಲಿನ ಕೇಸ್ ವಾಪಸ್ ತೆಗೆದುಕೊಳ್ಳೋ ಕೆಲಸ ಮಾಡ್ತಿದ್ರ ನೀವು? ಯಾವ ಮುಖ ಇಟ್ಕೊಂಡು ಹೇಳ್ತೀರಿ ಶುದ್ಧ ಹಿಂದೂ ಅಂತ ಹೇಳಿ? ನೀವು ಹೇಳಿದ ಒಂದೊಂದು ಮಾತನ್ನು ಕೂಡ ರಾಜ್ಯದ ಜನ ಮರ್ತಿಲ್ಲ. ಏನ್ ಹೇಳಿದ್ರಿ ನೀವು? ಕುಂಕುಮ ಕಂಡ್ರೆ ಏನಾಗತ್ತೆ ಅಂತ? ಏನಾಗತ್ತೆ? ಕುಂಕುಮ ಕಂಡ್ರೆ ಭಯ ಆಗುತ್ತೆ. ಅಲ್ರಿ, ಕುಂಕುಮ ಕಂಡ್ರೆ ಭಯ ಆಗುವ ನಿಮಗೆ ನಿಮ್ಮ ನಾಯಕ ಹಣೆನೇ ಕಾಣ್ದಂಗೆ ಮೆತ್ಕೊಂಡಿದ್ರಲ್ಲಪ್ಪ ಮೊನ್ನೆಯ, ಏನ್ ಹೇಳ್ತೀರಪ್ಪ ಈಕೆ? ಯಾರೋ ಅವ್ರ ನಾಯಕ ಯಾರೋ? ಮತ್ತೆ ಹೇಳ್ತೀನಿ ಸಿದ್ದರಾಮಯ್ಯನವರೇ, ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯ ಕಾನೂನು, ನಾನು ಹೇಳಿದ್ದಲ್ಲ ಈಗ ಹೇಳಿದ್ರಲ್ಲ ಅದನ್ನು ನಾನು ಹೇಳಿದ್ದಲ್ಲ. ಏನೇ ಇನ್ನೊಂದೇನು ಹೇಳಿದ್ರಿ ನೀವು? ಕೇಸರಿ ಕಂಡ್ರೆ ಯಾರಿಗಾಗಲ್ಲ ಅನ್ನಿದ್ದು? ಕೇಸರಿ ಕಂಡ್ರೆ ಆಗಲ್ಲ ಅಂತ ದೂಡೋ ರಾಜಕಾರಣ ಮಾಡಿದ್ಯಾರು? ಶುದ್ಧ ಹಿಂದೂ ಇಂಥ ನೀಚ್ ಕೆಲಸ ಯಾವತ್ತೂ ಮಾಡಲ್ಲ ಸಿದ್ದರಾಮಯ್ಯನವರೇ. ಶುದ್ಧ ಹಿಂದೂ ಇಂಥ ನೀಚ್ ಕೆಲಸವನ್ನ ಯಾವತ್ತೂ ಮಾಡಲ್ಲ. ಮತದ ಅಂಧತೆ ಇರ್ತಕ್ಕಂಥ ಮತಾಂಧ ರಾಜಕಾರಣಿ ಅಂತವನು ಮಾತ್ರ ಇಂಥ ನೀಚ್ ಕೆಲಸ ಮಾಡ್ತಾನೆ.
ನಾವು ಅವತ್ತು ನಮಗೆ ಒಂದು ಸೀಟು ಇರಲಿಲ್ವಲ್ಲ ಅವತ್ತು ಕೇಸರಿ ಇವತ್ತು ಒಂದ್ಸರಿ ಈ ಕೇಸರಿ ತೆಗೆದು ಒಂದ್ಸರಿ ರುಮಾಲ್ ಬೀಸ್ದಂಗ್ ಬೀಸ್ರಿ ನೋಡೋಣ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಣ್ಣ ತೋರಿಸ್ಬೇಕಾಗಿರೋ ನನ್ನಲ್ಲ ಕಣ್ಣ ಇನ್ನೊಂದ್ಸರಿ ಬೀರಿಸ್ತಾರೆ ಸಿದ್ದರಾಮಣ್ಣ ಕಾಣಬೇಕು ಗಾಳಿ ಇರೋದು ರಾಜ್ಯದಲ್ಲಿ ಕೇಸರಿ ಗಾಳಿ ಯಾವ ಗಾಳಿ ಕೇಸರಿ ಗಾಳಿ ಕೇಸರಿ ಗಾಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜ್ಯದಲ್ಲಿ ಕೇಸರಿ ಗಾಳಿ ಇದೆ ಮತ್ತೆ ಅಧಿಕಾರಕ್ಕೆ ಬರೋದು ಡಬಲ್ ಇಂಜಿನ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಮನೆ ಅಂಗಳದಲ್ಲೇನೆ ಸೋಲಿನ ರುಚಿಯನ್ನ ಮೈಸೂರಿನ ಜನ ಕೊಟ್ಟಿದ್ರು ಕೇಸರಿಯ ವಿರುದ್ಧ ರಾಜಕಾರಣ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಸೋಲು 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 ಕಟ್ಟಿಟ್ಟ ಬುತ್ತಿ ಯಾರು ಕೇಸರಿ ವಿರುದ್ಧ ರಾಜಕಾರಣ ಮಾಡ್ತಾರೋ ಯಾರು ಕುಂಕುಮದ ವಿರುದ್ಧ ರಾಜಕಾರಣ ಮಾಡ್ತಾರೋ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ನಮ್ದೇನಿದ್ರು ರಾಷ್ಟ್ರವಾದದ ರಾಜಕಾರಣ ವಿಕಾಸವಾದದ ರಾಜಕಾರಣ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಧನ್ಯವಾದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ